ಈ ಬ್ರಾಹ್ಮಣ ಹೋಗಿ ಹೋಗಿ ಇವರ ಅಂಗಡಿಗೆ ಬರ್ತಾನೆ. ಏಕೆಂದರೆ ಮುತ್ತು ರತ್ನದ ಅತ್ಯಂತ ಶ್ರೇಷ್ಠ ವ್ಯಾಪಾರಿ, ಅಲ್ಲಿಗೆ ಬರ್ತಾನೆ. ನೋಡಿ, ಮೂಗುತಿ ಇಟ್ಕೊಂಡು ಏನು ಬರುತ್ತೆ ಅದು ಕೊಡಿ ನನಗೆ. ಇದು ನೋಡಿದ ಕೂಡಲೇ ಶ್ರೀನಿವಾಸ ನಾಯಕರು ಅವನ ಮುಖ ನೋಡ್ತಾರೆ, ಕೂಗ್ತಾರೆ, ಏ ಸರಸ್ವತಿ ಬರ್ತಾಳೆ. ತಕ್ಷಣ ಕೇಳ್ತಾರೆ, ಎಲ್ಲಿ ನಿನ್ನ ಮೂಗುತಿ? ಅವಳಗನ್ಸಿದ ಇಷ್ಟು ಬೇಗ ಇವರು ಅದನ್ನು ಪತೆ ಮಾಡ್ತಾರೆ ಕೇಳ್ತಾರೆ ಅಂತ ಕಲ್ಪನೆ ಕೂಡ ಮಾಡ್ಕೊಂಡಿರಲ್ಲ. ಉಂಗುರದಲ್ಲಿ ವಜ್ರವನ್ನು ಉಜ್ಜಿ ಇನ್ನೇನು ವಿಷ ಕುಡಿಬೇಕು ಅಂತ ಪಾನ ಮಾಡಬೇಕು ಅಂತ ಹೋಗ್ತಾಳೆ. ಆ ಬಟ್ಟಲಲ್ಲಿ ಠಕ್ ಅಂತೇಳಿ ಇವಳ ಮೂಗುತಿ ಬೀಳುತ್ತೆ. 1484 ವರ್ಷ ಸಶರೀರವಾಗಿದ್ದಂಥ ನಾರದ ಮಹರ್ಷಿಗಳೇ ಅವರು. ವ್ಯಕ್ತಿ ಅದನ್ನು ಸುಮ್ಮನೆ ಸಂಗ್ರಹ ಮಾಡಿಟ್ಕೋತಾ ಇರಬಾರ್ದು. ಅನೇಕರು ಕೋಟ್ಯಾಧೀಶ್ವರು ಈಗಲೂ ಇದ್ದಾರೆ, ಒಬ್ರಿಗೂ ಒಂದು ಅನಾಧರ್ಮ ಮಾಡಲ್ಲ. ಬರೀ ಅದನ್ನು ರಕ್ಷಣೆ ಮಾಡಿಟ್ಟು ಮಾಡಿಟ್ಟು ಸರ್ಪಾಕಾದಾಗೆ ಕಾಯ್ಕೊಂಡು ಕಡೆಯಲ್ಲಿ ಕೊಟ್ಟಕ್ಕೆ ಕಂಡುಬಿಡ್ತಾರೆ. ಹೆಗ್ಗದ್ದೆ ಸ್ಟುಡಿಯೋ, ಇದು ಡಿಜಿಟಲ್ ವಾಹಿನಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆಗ ಬ್ರಾಹ್ಮಣನೇ ಒಂದು ಮಾತು ಹೇಳ್ಬಿಡ್ತಾನೆ, ಅಮ್ಮ ನಿಮ್ಮ ಮೂಗುತಿ ಇದೆಯಲ್ಲ ಅದನ್ನು ಕೊಟ್ಬಿಡಿ. ಮೂಗುತಿ ತಾಯಿ ಮನೆಯದು, ಗಂಡನ ಮನೆಯದಲ್ಲ, ನಿಮ್ಗೆ ಅದನ್ನು ಕೊಡೋಕ್ಕೆ ಸ್ವಾತಂತ್ರ್ಯ ಇದೆ ಎಂದು ಬಿಡ್ತಾನೆ. ಅವಳಿಗೂ ಅನಿಸುತ್ತೆ ಇವನು ಇಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾನೆ. ಆ ಬ್ರಾಹ್ಮಣ ರೂಪಿಯಾದಂಥ ಭಗವಂತ ಅವನು ಮಾತು ಹೇಳ್ತಾನೆ, ಅಮ್ಮ ನೀವು ಮೂಗುತಿ ಕೊಟ್ಟರೆ ನಿಮಗೆ ಪುಣ್ಯ ಬರೋದ್ರ ಜೊತೆಗೆ ನಿಮ್ಮ ಯಜಮಾನರು ಸರಿ ಹೋಗ್ಬಿಡ್ಬೋದು, ಅವ್ರ ಮನಸ್ಸಿನಲ್ಲೂ ಪರಿಣಾಮ ಆಗ್ಬೋದು, ಅವರಲ್ಲೂ ದಾನ ಧರ್ಮ ಮಾಡೋ ಬುದ್ಧಿ ಬರ್ಬೋದು, ಅವರಲ್ಲೂ ಸಂಸ್ಕಾರ ಆಗ್ಬೋದು, ಅವರಲ್ಲೂ ಪರಿವರ್ತನೆಯೂ ಆಗ್ಬಿಡ್ಬೋದು ಅಂತ ಹೇಳ್ತಾನೆ ಆ ಬ್ರಾಹ್ಮಣ. ಈ ಮಾತು ಕೇಳಿದಾಗ ತುಂಬ ಹಿತವಾಗುತ್ತೆ ಸರಸ್ವತಿ ದೇವಿಗೆ. ನಮ್ಮ ಯಜಮಾನರು ಪರಿವರ್ತನೆ ಆಗ್ತಾರೆಯೇ, ದಾನ ಧರ್ಮಗಳು ಮಾಡೋಕ್ಕೆ ಹೊರಡ್ತಾರೆಯೇ, ಇಷ್ಟು ಹಣ ಬಿದ್ದಿದೆ ಕೈ ಎತ್ತು ಒಬ್ರಿಗೂ ಕೊಡಲ್ಲ ಅನ್ನೋ ಭಾವನೆ ಆಗಿರುತ್ತೆ ಪಾಪ. ಏನೋ ಅವ್ರು ಗಟ್ಟಿ ಮನಸ್ಸು ಮಾಡಿ ತಾನು ಇಟ್ಕೊಂಡಂಥ ಆ ಮೂಗುತಿಯನ್ನು, ವಜ್ರದ ಮೂಗುತಿ ಅದು, ಆ ಮೂಗುತಿಯನ್ನು ಆ ಬ್ರಾಹ್ಮಣನ ಕೈ ಕೊಟ್ಬಿಡ್ತಾಳೆ. ಆಗಿದ್ದಾಗೋಗಲಿ ಭಗವಂತನ ಇಚ್ಛೆ ಅಂತ ಕೃಷ್ಣಾರ್ಪಣ ಮಸ್ತು ಅಂತ ಕೊಟ್ಬಿಡ್ತಾರೆ. ಈ ಬ್ರಾಹ್ಮಣ ಹೋಗಿ ಹೋಗಿ ಇವರ ಅಂಗಡಿಗೆ ಬರ್ತಾನೆ. ಏಕೆಂದರೆ ಮುತ್ತು ರತ್ನದ ಅತ್ಯಂತ ಶ್ರೇಷ್ಠ ವ್ಯಾಪಾರಿ, ಅಲ್ಲಿಗೆ ಬರ್ತಾನೆ. ನೋಡಿ, ಮೂಗುತಿ ಇಟ್ಕೊಂಡು ಏನು ಬರುತ್ತೆ ಅದು ಕೊಡಿ ನನಗೆ. ಇದು ನೋಡಿದ ಕೂಡಲೇ ಶ್ರೀನಿವಾಸ ನಾಯಕರು ಅವನ ಮುಖ ನೋಡ್ತಾರೆ. ಅವನು ಕೇಳ್ತಾನೆ, ಯಾಕೆ ನೋಡ್ತೀರಿ ಸ್ವಾಮಿ, ಇದಕ್ಕೇನು ಹಣ ಬರುತ್ತೋ ಕೊಡಿ. ಇವರಿಗೆ ಗೊತ್ತಾಗತ್ತೆ ತನ್ನ ಹೆಂಡತಿದೆ ಮೂಗುತಿ ಇದು. ತಕ್ಷಣ ಹೇಳ್ತಾರಪ್ಪ, ನೀನಿರು ಬರ್ತೀನಿ ನಾನು ಅಂಥೇಳಿ ಅದನ್ನು ಒಳಗಡೆ ಡಬ್ಬಿಲಿಟ್ಟು ಅದನ್ನು ಬೀಗ ಹಾಕಿ ತನ್ನ ಅಲ್ಮನೆಯನ್ನು ಭದ್ರ ಮಾಡಿ ಎರಡು ಬೀಗ ಹಾಕಿ ಇಟ್ಕೊಂಡು ಕಿಸೆಯಲ್ಲಿ ಇಟ್ಕೊಂಡು ಧಾವಿಸಿ ಬರ್ತಾರೆ. ಸರಸ್ವತಿ ಸರಸ್ವತಿ ಕೂಗ್ತಾರೆ, ಏ ಸರಸ್ವತಿ ಬರ್ತಾಳೆ. ತಕ್ಷಣ ಕೇಳ್ತಾರೆ, ಎಲ್ಲಿ ನಿನ್ನ ಮೂಗುತಿ? ಅವಳಗನ್ಸಿದ ಇಷ್ಟು ಬೇಗ ಇವರು ಅದನ್ನು ಪತೆ ಮಾಡ್ತಾರೆ ಕೇಳ್ತಾರೆ ಅಂತ ಕಲ್ಪನೆ ಕೂಡ ಮಾಡ್ಕೊಂಡಿರಲ್ಲ. ಆ ಬ್ರಾಹ್ಮಣ ಇಲ್ಲಿಗೆ ಹೋಗ್ತಾನೆ ಅನ್ನೋದು ಗೊತ್ತಿಲ್ಲ. ನೋಡಿ, ದೈವಲೀಲೆ ಎಷ್ಟು ಚೆನ್ನಾಗಿದೆ. ಆಗ ತಕ್ಷಣ ಅವಳು ಏನು ಹೇಳೋಕೆ ಗೊತ್ತಾಗ್ತಾಳೆ, ಯಾಕೆಂದರೆ ರಾದ್ದ ಅಂತ ಆಗ್ಬಿಡತ್ತೆ. ಇನ್ನು ಗಲಾಟೆ ಮಾಡ್ತಾಳೆ, ಯಾವ ಮಟ್ಟಕ್ಕೆ ಹೋಗ್ತಾರೋ ಇವರು, ಇನ್ನೆಲ್ಲ ಜನಗಳಿಗೆ ಗೊತ್ತಾಗುತ್ತೆ ಎಲ್ಲಿ ಕೂಗಾಟ ಮಾಡ್ತಾರೋ ಅಂಥೇಳಿ ಭಯ ಪಟ್ಬಿಡ್ತಾಳೆ ಪಾಪ. ಇಲ್ಲ, ಅದನ್ನು ನಾನು ಸ್ನಾನ ಮಾಡೋಕ್ಕೋಸ್ಕರ ಮೂಗುತಿ ತೆಗೆದಿಟ್ಟಿದ್ದೆ ಅಂತ ತಕ್ಷಣಕ್ಕೇನೋ ಒಂದು ಸುಳ್ಳು ಹೇಳ್ತಾಳೆ. ಬೇಗ ತೊಗೊಂಡು ಬಾ, ನಾನು ಈ ಕೂಡಲೇ ನೋಡ್ಬೇಕು ನಾನು ಅದನ್ನು, ತೊಗೊಂಡು ಬಾ ಅಂತಾರೆ. ಅವಳಗನ್ಸತ್ತೆ ಏನೋ ಆಗಿದೆ, ಗೊತ್ತಾಗ್ಬಿಟ್ಟಿದೆ ಅವರಿಗೆ ಅಂತ. ಪಾಪ ದೇವ್ರ ಗುಡಿಗೆ ಹೋಗ್ತಾಳೆ, ದೇವ್ರಿಗೆ ಹೋಗಿ ದೇವ್ರನ್ನ ಪ್ರಾರ್ಥನೆ ಮಾಡ್ಕೋತಾಳೆ. ಇವರಿಂದ ಅನ್ನಿಸ್ಕೊಂಡು ಮಾಡಿ ಜನಗಳೆಲ್ಲ ಮನೆಯವರು ಎಲ್ಲರಿಗೆ ನಂಗೆ ಅವಮಾನ ಆಗೋಕ್ಕಿಂತ ನಾನು ಸ್ವಲ್ಪ ವಿಷ ಕುಡಿದು ಬಿಡೋದು ಒಳ್ಳೆಯದು ಅಂತ ಉಂಗುರದಲ್ಲಿ ವಜ್ರವನ್ನು ಉಜ್ಜಿ ಇನ್ನೇನು ವಿಷ ಕುಡಿಬೇಕು ಅಂತ ಪಾನ ಮಾಡಬೇಕು ಅಂತ ಹೋಗ್ತಾಳೆ. ಆ ಬಟ್ಟಲಲ್ಲಿ ಠಕ್ ಅಂತೇಳಿ ಇವಳ ಮೂಗುತಿ ಬೀಳುತ್ತೆ. ಭಾಳ ಆಶ್ಚರ್ಯಕರವಾದ 16ನೇ ಶತಮಾನದ ಪ್ರಾರಂಭದಲ್ಲಿ ನಡೆದ ಘಟನೆ ಇದು. ಇದು ಐತಿಹಾಸಿಕ ಘಟನೆ, ಕಪೋಲ ಕಲ್ಪಿತ ಕಥೆಯಲ್ಲ. ಏಕೆಂದರೆ ಇವರಿದ್ದುದು 1580 16ನೇ ಶತಮಾನದ ಪ್ರಾರಂಭದಲ್ಲಿ ನಡೆದಂಥ ಘಟನೆ. ಆ ಯಾವಾಗ ಬಿತ್ತು ನೋಡ್ತಾಳೆ, ಏನೋ ಬಿತ್ತು ನೋಡ್ತಾಳೆ ಇವಳು ಮೂಗುತ್ತೆ. ಇವಳು ಆ ಬ್ರಾಹ್ಮಣನ ಕೊಟ್ಟಂಥ ಮೂಗುತ್ತೆ ಈ ಒಂದು ಬಟ್ಟಲಲ್ಲಿರುತ್ತೆ. ಇನ್ನೇನು ವಿಷ ಪಾನ ಮಾಡಿಬಿಡ್ಬೇಕಾಗಿತ್ತು ಅವಳು. ತಕ್ಷಣ ನೋಡ್ತಾರೆ, ಏನಿದು ಆ ಮೂಗುತಿ ಇಲ್ಲಿ ಹ್ಯಾಂಗೆ ಬಂತು? ಅವಳು ಕೂಡ ಕಲ್ಪನೆ ಕೂಡ ಮಾಡಿರಲ್ಲ ಭಗವಂತನ ಲೀಲೆ ಹೇಗಿರುತ್ತೆ ಅಂತ ಪಾಪ ಅಂದ್ಕೊಂಡಿರಲ್ಲ. ತಕ್ಷಣ ನೋಡ್ತಾಳೆ, ಭಗವಂತನ ಪ್ರಾರ್ಥನೆ ಮಾಡ್ಕೋತಾಳಪ್ಪ, ನನ್ನ ರಕ್ಷಣೆ ಮಾಡಿಬಿಟ್ಟಿಯಲ್ಲೋ ಸ್ವಾಮಿ, ನನಗಿಷ್ಟು ಅವಮಾನ ಆಗುತ್ತೆ ಅಂತ ನಾನು ಹೆದರಿಬಿಟ್ಟಿದ್ದೆ, ಬೆದರಿಬಿಟ್ಟಿದ್ದೆ, ಹೇಗೆ ನಮ್ಮ ಯಜಮಾನರ ಮುಖ ತೋರಿಸೋಣ ಅಂತ ನಾನು ಕಲ್ಪನೆ ಕೂಡ ಮಾಡಿರಲ್ಲ. ಇಷ್ಟು ಒಳ್ಳೆ ಘಟನೆ ನಡೆದು ಹೋಯಿತು. ತಕ್ಷಣ ಆ ಮೂಗುತಿನ ತೊಗೊಂಡು ಕೊಡ್ತಾಳೆ, ನೋಡ್ತಾಳೆ, ಅರೆ ಇಲ್ಲಿದೆ ಈ ಮೂಗುತಿ. ಹಾಗಾದ್ರೆ ಆ ಮೂಗುತಿ ಯಾವುದು? ತಕ್ಷಣ ಹಾಗೆ ಹೋಗ್ತಾನೆ.
ಶ್ರೀನಿವಾಸ ನಾಯಕರು ತಕ್ಷಣ ತಮ್ಮ ಅಂಗಡಿಗೆ ಹೋಗ್ತಾರೆ, ಕೂಡಲೇ ಹೋಗ್ತಾರೆ, ಬೀಗ ತೆಗಿತಾರೆ. ಆ ಬ್ರಾಹ್ಮಣ ಹಾಗೇ ಕೂತಿದ್ದಾನೆ, ಅವನು ಕುಡಿಸಿ ಅದರಲ್ಲಿ ಕೂತ್ಕೋ, ಹಂಗೆ ಕೂತಿಯಾನ ಅವ್ನು ಪಾಡ್ಗವನು. ಬೀಗ ತೆಗಿತಾರೆ, ಅಲ್ಮರಿ ತೆಗಿತಾರೆ, ಡಬ್ಬಲ್ ಹಾಕಿತ್ತವನು ಎಲ್ಲ ತೆಗಿತಾರೆ. ತೆಗೆದು ಆ ಸಣ್ಣ ಡಬ್ಬಿಲಿ ಇಟ್ಟು ಆ ಡಬ್ಬಿ ತೆಗಿತಾರೆ. ಆ ಡಬ್ಬಿ ಇರೋದೇ ಇಲ್ಲ, ಏನಿದು ಡಬ್ಬಿಲಿ ಇರಲಿಲ್ಲ, ಡಬ್ಬಿ ಎಲ್ಲ ತಂದು ನೋಡೋಷ್ಟೊತ್ತಿಗೆ ಆ ಬ್ರಾಹ್ಮಣನೂ ಇರಲ್ಲ. ಇವನೆಲ್ಲೋದ? ಆ ಕಡೆ ಹುಡುಕ್ತಾರೆ, ಈ ಕಡೆ ಹೋಗ್ತಾರೆ, ತಿರ್ಗಾ ಬರ್ತಾರೆ. ಇದು ಅಲ್ಲಿಟ್ಟಿದ್ದೆ ನಾನು, ನಿನಗೆ ಹ್ಯಾಕ್ ಸಿಕ್ತು? ಆಗ ಸರಸ್ವತಿ ನಡೆದ ಘಟನೆ ಹೇಳ್ತಾಳೆ. ಯಾರೋ ಬ್ರಾಹ್ಮಣ ಬಂದ, ಅವನಿಗೆ ಮೂಗುತಿ ಕೊಟ್ಬಿಟ್ಟಿನ, ಒಳ್ಳೆ ಪತಿವ್ರತೆ ಆಕೆ. ಆ ಬ್ರಾಹ್ಮಣನಿಗೆ ನಾನು ಕೊಟ್ಬಿಟ್ಟೆ ರೀ, ಆದರೆ ಈ ಬಟ್ಟಲು ಸಿಕ್ತು ಅದು. ಅದೇ ಇದು ಭಗವಂತ ಏನೋ ಲೀಲೆ ಮಾಡಿದ. ಆಗ ಅವರ ಮನಸ್ಸಿನಲ್ಲಿ ಪರಿಣಾಮ ಆಗ್ಬಿಡುತ್ತೆ ನೋಡಿ. ಒಬ್ಬ ವ್ಯಕ್ತಿಗೆ ಜೀವನದಲ್ಲಿ ಈ ಥರ ತುಂಬ ಸಂತರು ನೋಡ್ತೀವಿ. ಇದು ಭಗವಂತನ ಪರಿವರ್ತನೆ, ಅದಕ್ಕೆ ಭಗವದ್ಲೀಲೆ ಅನ್ನೋದು. ಇದಕ್ಕೆ ಯಾವುದೋ ಸಂಸ್ಕಾರ ಆಗಬೇಕು ಅಂತಿಲ್ಲ, ಭಗವಂತನ ಇಚ್ಛೆಗೆ ಬಂದುಬಿಟ್ರೆ ಯಾವ ಗಳಿಗೆಯಲ್ಲಿ ಏನು ಬೇಕಾದ್ರೂ ಮಾಡಿಬಿಡ್ಬಲ್ಲ. ಇದೇ ಭಗವತ್ ಶಕ್ತಿ, ತಕ್ಷಣ ಅವ್ರ ಮನಸ್ಸಲ್ಲಿ ಪರಿಣಾಮ ಆಗಿಬಿಡತ್ತೆ. ಹಾಗಂದುಕೋತಾನೆ ಆ ಬ್ರಾಹ್ಮಣ, ನಾನು ಅಂಗಡೀಲಿ ಕೂಡಿಸಿದ್ದೆ, ನಾನು ಒಳಗಡೆ ನೋಡೋಷ್ಟೊಳಗೆ ಹೊಟ್ಟೋಗ್ಬಿಟ್ಟನೆ. ತಕ್ಷಣ ಓಡ್ತಾನೆ, ಅಲ್ಲಿ ಹುಡುಕ್ತಾನೆ ಆ ಬ್ರಾಹ್ಮಣ ನೋಡೋಣ ಅಂತ, ಇಲ್ಲಿ ಹುಡುಕ್ತಾನೆ, ಅಲ್ಲಿ ಹುಡುಕ್ತಾನೆ. ಅವನ ಮುಖಮಂಡಲ ನೆನಪಾಗುತ್ತೆ, ಅವನ ವರ್ಚಸ್ಸು ನೆನಪಾಗುತ್ತೆ, ಅವನು ಮಾತಾಡ್ತಿದ್ದು ನೆನಪಾಗುತ್ತೆ. ಅದು ಯಾರು ಬ್ರಾಹ್ಮಣ ಅಂತ ಹೇಳಿ ಇಡೀ ಎಲ್ಲ ಕಡೆ ಹುಡುಕ್ತಾನೆ. ಪುರಂದರಗಡದಲ್ಲಿ ಎಲ್ಲೂ ಆ ಬ್ರಾಹ್ಮಣ ಸಿಗಲ್ಲ. ಮನೆಗೆ ಬಂದು ಪೆಚ್ಚಾಕೊಂಡು ಕೂತ್ಕೋತಾನೆ. ಇಲ್ಲ, ನಾನು ಆ ಬ್ರಾಹ್ಮಣ ಯಾರು ಅಂತ ತಿಳ್ಕೋಬೇಕು, ಉಪವಾಸ ಮಾಡ್ತಾನೆ. ಆಗ ಸರಸ್ವತಿ ಹೇಳ್ತಾಳೆ, ನೋಡಿ ನಿಮ್ಮ ಜೀವನದಲ್ಲಿ ಯಾರು ಏನೂ ಕೊಟ್ಟಿರಲಿಲ್ಲ, ಏನೋ ಆ ಬ್ರಾಹ್ಮಣ ಒಂದು ಮಾತು ಹೇಳಿದ್ದಾರೆ, ಈ ಮೂಗುತಿ ಕೊಡು, ನಿಮ್ಮ ಯಜಮಾನರು ಪರಿವರ್ತನೆ ಆಗಬಹುದು, ಅವರ ಜೀವನದಲ್ಲಿ ಪರಿವರ್ತನೆ ಆಗ್ಬೋದು ಅಂತ. ಆ ಮಾತು ನಿಜ ಆಗೋಯ್ತು ಅಂತ ಮೇಲ್ಮೇಲೆ ಆ ಮಾತು ಕೇಳುತ್ತೆ. ಕಡೆಗೆ ಅವರು ದಿಟ್ಟ ಉಪವಾಸ ಮಾಡ್ತಾರೆ ಶ್ರೀನಿವಾಸ ನಾಯಕರು. 3 ದಿವಸ ಅನ್ನನಾದ್ರು ಬಿಟ್ಬಿಡ್ತಾರೆ, ನಾನಿಲ್ಲ ಅವನ ದರ್ಶನ ಮಾಡೇ ಮಾಡ್ತೀನಿ ಅಂತ. ಸ್ವತಃ ಭಗವಂತ ಸರಸ್ವತಿಯ ಸ್ವಪ್ನದಲ್ಲಿ ಬಂದು, ನಿಮ್ಮ ಯಜಮಾನ 3 ದಿವಸ ಉಪವಾಸ ಇದ್ದಾನೆ, ಅವನ ಮನಸ್ಸು ಶುದ್ಧ ಆಗಿದೆ ಇವಾಗ, ಆದರೆ ನನ್ನ ದರ್ಶನ ತಕ್ಷಣ ಆಗಲ್ಲ. ನನ್ನ ದರ್ಶನ ಆಗಬೇಕಾದ್ರೆ ವ್ಯಾಸರಾಜರ ಗುರುಗಳ ಅನುಗ್ರಹ ಆಗಬೇಕು ಅವನಿಗೆ. ಗುರುಗಳ ಮುಖಾಂತರ ಅನುಗ್ರಹ ಆದಾಗ ಅವನಿಂದು ಅನೇಕ ಸೇವೆ ನಾನು ತಗೊಳ್ಳೋದೀನಿ, ಮುಂದೆ ಅವನಿಗೆ ನಾನು ದರ್ಶನ ಕೊಡ್ತೇನೆ, ಹಾಗಾಗಿ ವ್ಯಾಸರಾಜರ ಹತ್ರ ಹೋಗಿ ಅಂಥೇಳಿ ಭಗವಂತ ಆದೇಶ ಕೊಡ್ತಾನೆ. ಆಗ ಸ್ವತಃ ಶ್ರೀನಿವಾಸ ನಾಯಕರು 6 ತಿಂಗಳು ಅನ್ನೋದ್ರೂ ಕೂಡ ಅವನು ಭಗವಂತ ಅಂತ ನಂಗೆ ಗೊತ್ತಾಗಲಿಲ್ವಲ್ಲ, ನಾನೆಂಥ ದುಷ್ಟ, ನನ್ನ ಜೀವನದಲ್ಲಿ ಏನು ಸತ್ಕಾರ್ಯ ಮಾಡದೆ ಹೋಗ್ಬಿಟ್ನಲ್ಲ, ಬರೀ ಸಂಗ್ರಹ ಮಾಡಿ 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 ಒಮ್ಮೆಲೆ ನೋಡಿ 9 ಕೋಟಿ ದಾನ ಮಾಡಿಬಿಡ್ತಾರೆ. 9 ಕೋಟಿ ತುಳಸಿ ದಳ ಇಟ್ಟು ಆ ಕಡೆ ತಿರು ಕೂಡ ನೋಡಲ್ಲ, ಅದಕ್ಕೇನು ವ್ಯವಸ್ಥಿತವಾಗಿ ದಾನ ಮಾಡೋದು ಅಂತ ಹೇಳೋಕ್ಕಾಗಲ್ಲ. 9 ಕೋಟಿ ಹಣವನ್ನು ಕೂಡ ತುಳಸಿ ದಳ ಹಾಕಿ, ಇದು ನಂದಲ್ಲ, ಆ ಕಡೆ ತಿರು ಕೂಡ ನೋಡಲ್ಲ. ಅದು ಬಹಳ ಶ್ರೇಷ್ಠವಾದಂಥ ದಾನ, 100% ಅಂತಾರಲ್ಲ ಹಾಗೆ, 100% ಭಾಗ ದಾನ ಮಾಡಿಬಿಡ್ತಾರೆ. ಬಹಳ ವಿಚಿತ್ರವಾದಂಥ ಘಟನೆಯನ್ನು ನೋಡ್ತೀವಿ. ಅದಕ್ಕೆ ಅವರಿಗೆ ಚರ್ಮ ಶ್ಲೋಕದಲ್ಲೇ ವಿಶೇಷವಾಗಿ ಹೇಳುತ್ತಾರೆ, ಮನ್ಮನೋಭಿಷ್ಟ ವರದಂ ಸರ್ವಾಭಿಷ್ಟ ಫಲಪ್ರದಂ ಪುರಂದರ ಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ಹರಿದಾಸರಲ್ಲೇ ಶ್ರೇಷ್ಠರಾದಂಥ ವ್ಯಕ್ತಿಯಾಗಿ ಹೋಗ್ಬಿಡುತ್ತಾರೆ. 1480 to 1564 ಸಶರೀರವಾಗಿದ್ದಂಥ ನಾರದ ಮಹರ್ಷಿಗಳೇ ಅವರು. 1480 to 1564 ಅದ್ಭುತವಾದಂಥ ಸೇವೆ ಮಾಡಿದಂಥ ಮಹಾನುಭಾವರು. ಕಡೆಗೆ ಅವರು ಮನಸ್ಸು ಪರಿವರ್ತನೆ ಆಗುತ್ತೆ, ಎಲ್ಲ ದಾನ ಮಾಡಿದ್ಮೇಲೆ ಸಂತೋಷ ಪಡ್ತಾರೆ, ಏನೋ ಮನಸ್ಸು ಹಗುರ ಆಗುತ್ತೆ. ಇಷ್ಟು ದಿವಸ ಅದನ್ನೆಲ್ಲ ರಕ್ಷಣೆ ಮಾಡಿ ಇಟ್ಕೊಂಡು ಆತಂಕ ಪಡ್ತಾ ಇದ್ರು, ಎಲ್ಲಿ ಖರ್ಚಾಗ್ಬಿಡುತ್ತೋ, ನಮ್ಮನೆಯವ್ರು ಯಾರು ಯಾರು ಕೊಟ್ಬಿಡ್ತಾರೋ, ಎಲ್ಲಿ ಏನಾಗ್ಬಿಡುತ್ತೋ, ಯಾರು ನುಗ್ಗುತ್ತಾರೋ, ಯಾರು ತೊಗೊಂಡೋಗ್ತಾರೋ, ಯಾರು ದೊರೋಡೆ ಮಾಡ್ತಾರೋ, ಇದೆಲ್ಲ ಆತಂಕ ಇತ್ತು. ಯಾವಾಗ ಎಲ್ಲ ಕೊಟ್ಬಿಟ್ರು ಮನಸ್ಸು ಸಂಪೂರ್ಣ ನಿರಾಳ ಆಗೋಯ್ತು. ಇದೊಂದು ಬಹಳ ಶ್ರೇಷ್ಠವಾದ ಸಂದೇಶ ಜೀವನದಲ್ಲಿ ಸಮಾಜಕ್ಕೆ. ವ್ಯಕ್ತಿ ಅದನ್ನು ಸುಮ್ಮನೆ ಸಂಗ್ರಹ ಮಾಡಿಟ್ಕೋತಾ ಇರಬಾರ್ದು. ಅನೇಕರು ಕೋಟ್ಯಾಧೀಶ್ವರು ಈಗಲೂ ಇದ್ದಾರೆ, ಸಂಗ್ರಹ ಮಾಡಿ ಮಾಡಿ ಇಡೀ ಜೀವನ ಆತಂಕ ಮಾಡ್ಕೋತಾರೆ, ಒಬ್ರಿಗೂ ಒಂದು ಅನಾಧರ್ಮ ಮಾಡಲ್ಲ, ಬರೀ ಅದನ್ನು ರಕ್ಷಣೆ ಮಾಡಿಟ್ಟು ಸರ್ಪಾಕಾದಾಗೆ ಕಾಯ್ಕೊಂಡು ಕಡೆಯಲ್ಲಿ ಗೊಟ್ಟಕ್ಕಂದ್ಬಿಡ್ತಾರೆ. ತಮ್ಮ ಕೈಯಾರೆ ಯಾರಿಗೂ ದಾನ ಧರ್ಮ ಮಾಡಲ್ಲ, ಇಡೀ ಜೀವನ ಸಂಗ್ರಹವೇ ಆಗಿ ಹೋಗ್ಬಿಡುತ್ತೆ, ಯಾವ ರೀತಿಯ ಪುಣ್ಯನೂ ಗಳಿಸಿರಲ್ಲ. ಅದಕ್ಕೆ ಪುರಂದರದಾಸರು ಅತ್ಯಂತ ಶ್ರೇಷ್ಠವಾದಂಥ ಒಂದು ವಿಶೇಷವಾದ ಊಹಾಭೋಗನೇ ಇದೆ. ಕೆರೆಯ ನೀರನು ಕೆರೆಗೆ ಚಲ್ಲಿ
ವರವ ಪಡೆದವರಂತೆ ಕಾಣಿರೋ ಹರಿಯ ಕರುಣದೊಳಾದ ಭಾಗ್ಯವ ಹರಿ ಸಮರ್ಪಣೆ ಮಾಡಿ ಬದುಕಿರೋ ಶ್ರೀ ಪುರಂದರ ವಿಠಲರಾಯನ ಚರಣ ಕಮಲವ ನಂಬಿ ಬದುಕಿರೋ ಹರಿಯ ಕರುಣದೊಳಾದ ಭಾಗ್ಯವ ಹರಿ ಸಮರ್ಪಣೆ ಮಾಡಿ ಬದುಕಿರೋ. ಅಯ್ಯ, ನೀನು ಬರುವಾಗ ಏನೂ ತರಲಿಲ್ಲ, ಬರುವಾಗ ಬರಿ ಕೈಯಲ್ಲೇ ಬಂದೆ. ಇದುವರೆಗೂ ಯಾವ ಇತಿಹಾಸದಲ್ಲೂ ವಿಶ್ವದಲ್ಲೇ ಯಾವುದೋ ಮಗು ಹುಟ್ಟುವಾಗ ಒಂದು ಚಿನ್ನದ ನಾಣ್ಯ ಹಿಡ್ಕೊಂಡು ಹುಟ್ಟುತ್ತಂತೆ ಅಂತ ಎಲ್ಲೂ ಉಲ್ಲೇಖ ಇಲ್ಲ. ಹುಟ್ಟಿದ್ದೇ ಬೆತ್ತಲೆ. ಮತ್ತೆರಡನೇದು ಹೋಗುವಾಗ ನೀನೇನು ನಿನ್ನ ಶರೀರನೇ ತೊಗೊಂಡು ಹೋಗಲ್ಲ, ನಿನ್ನ ಶರೀರವನ್ನು ಎಷ್ಟು ವಿಶೇಷವಾಗಿ ಕಾಪಾಡ್ಕೊಂಬರ್ತೀಯ, ರಕ್ಷಣೆ ಮಾಡ್ಕೊಂಬರ್ತೀಯ, ಈ ಶರೀರನೂ ತೊಗೊಂಡು ಹೋಗಲ್ಲ, ಶರೀರನೂ ಇಲ್ಲೇ ಬಿಡ್ತೀಯ. ನೋಡು, ಬರುವಾಗ ಹೇಗೆ ಬಂದೆ, ಹೋಗುವಾಗ ಹೇಗೆ ಹೋಗ್ತೀಯ, ಮತ್ತು ಈ ಸಂಪತ್ತೆಲ್ಲ ನಂದು ನಂದು ಅಂತ ಯಾಕೆ ಅಂತ್ಯ? ಇದೆಲ್ಲ ಭಗವಂತ ಕೊಟ್ಟ, ಇಡೀ ಜಗತ್ತೇ ಭಗವಂತಂದು, ಇಡೀ ಜಗತ್ತು ಭಗವಂತಂದು. ಈ ಜಗತ್ತಿನಲ್ಲಿ ನೀನು 70 ವರ್ಷ, 80 ವರ್ಷ, 90 ವರ್ಷ, 100 ವರ್ಷ, 110 ವರ್ಷ, 120 ವರ್ಷ ಬದುಕಕ್ಕೆ ಭಗವಂತ ಅವಕಾಶ ಕೊಟ್ಟಿದ್ದಾನೆ. ಪುಣ್ಯ ಗಳಿಸ್ಕೋ, ಅವನು ಕೊಟ್ಟ ಸಂಪತ್ತನ್ನು ಅವನ ಕಾರ್ಯಕ್ಕೆ ಕೊಟ್ಟು ಅವನ ಪ್ರೀತಿಗೆ ಅದನ್ನು ಸದ್ವಿನಿಯೋಗ ಮಾಡಿಬಿಟ್ಟು ಪುಣ್ಯ ಗಳಿಸ್ಕೋ. ಭಾಳ ದೊಡ್ಡ ಸಂದೇಶ ಇದು. ಅವನು ಕೊಟ್ಟ ಸಂಪತ್ತನ್ನೇ ಸತ್ಕಾರಿಕ ಸದ್ವಿನಿಯೋಗ ಮಾಡಿ ಪುಣ್ಯ ಗಳಿಸ್ಕೊಂಡೋಗು. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ, ಅವನೇ ಕೊಟ್ಟಿದ್ದು. ನೀನು ಹೋಗುವ ಪುಣ್ಯ ನಿನ್ನ ಜೊತೆಗೆ ತೊಗೊಂಡು ಹೋಗೋ. ಇದ್ಯಾವ ಸಂಪತ್ತು ಬರಲ್ವಲ್ಲ. ಭಾಳ ಅದ್ಭುತವಾದಂಥ ಸಂದೇಶ ಇಡೀ ವಿಶ್ವಕ್ಕೆ ದಾಸರು ಕೊಡ್ತಾರೆ. ಕಡೆಗೆ ಪುರಂದರದಾಸರು ವ್ಯಾಸರಾಜ ದರ್ಶನಕ್ಕೆ ಹೋದಾಗ ಒಂದು ಮಾತು ಹೇಳ್ತಾರೆ. ಆದದ್ದೆಲ್ಲ ಒಳಿತೇ ಆಯಿತು, ನಮ್ಮ ಶ್ರೀಧರನ ಸೇವೆ ಸಾಧನ ಸಂಪತ್ತಾಯಿತು. ಆದದ್ದೆಲ್ಲ ಒಳಿತೇ ಆಯಿತು, ಆದದ್ದೆಲ್ಲ ಒಳ್ಳೆಯದಾಯ್ತು, ಒಳ್ಳೆಯದಾಯ್ತು. ಇದು ದಂಡಿಗೆ ಬೆತ್ತ ಹಿಡಿಯುವುದಕ್ಕೆ ಮಂಡೆ ಬಾಗಿ ನಾಚುತ್ತಲಿದ್ದೆ, ಹೆಂಡತಿ ಸಂತಿತ ಸಾವಿರವಾಗಲಿ. ದಂಡಿಗೆ ಬೆತ್ತ ಹಿಡಿಸಿದಳಯ್ಯ, ಹೆಂಡತಿ ಸಂತತಿ ಸಾವಿರವಾಗಲಿ. ದಂಡಿಗೆ ಬೆತ್ತ ಹಿಡಿಸಿದಳಯ್ಯ, ಅದದ್ದೆಲ್ಲ ಒಳಿತೇ ಆಗಿತು. ಏನಾಯಿತು, ಒಳ್ಳೆಯದಾಯಿತು. ಏನು ನಡೆದಬೇಕು ಅಂತಿದ್ದು ಅದು ಭಗವಂತನ ಇಚ್ಛೆ, ನಮ್ಮ ಇಚ್ಛೆಗಲ್ಲ. ಅದು ಒಳ್ಳೆಯದೇ ಆಗಿದೆ. ಭಾಳ ಸುಂದರವಾಗಿ ಹೇಳೋದೊಂದು ಮಾತು ಹೇಳ್ತಾರೆ, ಆ ಹೆಂಡತಿ ಸಂತತಿ ಸಾವಿರವಾಗಲಿ. ನನ್ನನ್ನು ಇದನ್ನು ಮಾರ್ಗದರ್ಶನ ಮಾಡದಂತ ಅವಳು ನನ್ನ ಹೆಂಡತಿ, ಅವಳ ಮೂಗುತಿ ಕೊಟ್ಟಿದ್ದರಿಂದ, ಒಂದು ದಾನ ಮಾಡಿದ್ದರಿಂದ ನನಗೆ ಜೀವನವೇ ಪರಿವರ್ತನೆ ಆಗೋಯ್ತು. ಅಂಥ ಹೆಣ್ಣುಮಕ್ಕಳ ಸಂತತಿ ಜಾಸ್ತಿ ಆಗಲಿ ಅಂತಾರೆ ಪುರಂದರದಾಸರು. ಓಪನ್ ಸ್ಟ್ರೀಟಲ್ಲಿ ಹೇಳ್ತಾರೆ. ಯಾರೂ ಸಾಮಾನ್ಯವಾಗಿ ಹೆಣ್ಣುಮಕ್ಳನ್ನ ಹೊಗಳಲ್ಲ ಮನೆಯಲ್ಲಿ. ಪುರಂದರದಾಸರು ಹೇಳ್ತಾರೆ, ನನ್ನ ಹೆಂಡತಿಯಿಂದೇ ನನ್ನ ಜೀವನದಲ್ಲಿ ಪರಿವರ್ತನೆ ಆಯ್ತಪ್ಪ. ಇಂಥ ಹೆಣ್ಣುಮಕ್ಕಳು ಜಾಸ್ತಿ ಆಗಲಿ ಜಗತ್ತಿನಲ್ಲಿ, ಭಗವಂತನನ್ನು ಪಡೆಯೋಕ್ಕೆ, ದಾನ ಧರ್ಮಗಳು ಮಾಡೋಕ್ಕೆ, ನಿಜವಾದ ಆನಂದವನ್ನು ಪಡೆಯೋಕ್ಕೆ ಮಾರ್ಗದರ್ಶನ ಮಾಡಿದ್ಲು ನನ್ನ ಹೆಂಡತಿ. ಪುರಂದರದಾಸರು ಒಂದು ವಿಶೇಷವಾದಂಥ ಹಾಡಿದು, ಭಾಳ ದೊಡ್ಡ ಹಾಡು. ಆದದ್ದೆಲ್ಲ ಒಳಿತೇ ಆಯಿತು. ಈ ತುಂಬ ಜನ ಇವತ್ತಿಗೂ ನಮ್ಮ ಕರ್ನಾಟಕದಲ್ಲಿ ಆ ಮಾತು ಹೇಳ್ಕೊ, ಆದದ್ದೆಲ್ಲ ಒಳ್ಳೆಯದಾಯಿತು ಬಿಡಿ ಅಂತೇಳಿ. ಇದು ಪುರಂದರದಾಸರದೇ ಅದು. ನಿಜವಾಗ್ಲು ಪುರಂದರದಾಸರು ವ್ಯಾಸರಾಜರ ಸನ್ನಿಧಾನಕ್ಕೆ ಹೋಗ್ತಾರೆ. ಮಹನೀಯರು ವ್ಯಾಸರಾಜರು, 93 ವರ್ಷ ಸಶರೀರವಾಗಿ ಕಾಣಿಸ್ಕೊಂಡಂಥ ಪ್ರಹ್ಲಾದರಾಜರು, ಅವರು ಬೇರೆ ಯಾರೂ ಅಲ್ಲ. ವ್ಯಾಸರಾಜರು ಅದ್ಭುತ ಮಹಾಮಹಿಮರು. ವ್ಯಾಸರಾಜರು ಗೊತ್ತಿರುತ್ತೆ ಶ್ರೀನಿವಾಸ ನಾಯಕರು ಬರ್ತಾರೆ ಅಂತೇಳಿ. ಶ್ರೀನಿವಾಸ ನಾಯಕರು ಹೋಗಿ ಹೇಳುತ್ತಾರೆ,